ಶಾಸಕ ಉಮೇಶ್ ಜಾಧವ್ ವಿರುದ್ಧ ಕಾಂಗ್ರೆಸ್ ಅನರ್ಹತೆ ಅಸ್ತ್ರವನ್ನ ಪ್ರಯೋಗ ಮಾಡುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಇಲ್ಲಿ ಮೂಡ್ತಾ ಇರುವಂತದ್ದು. ಆಲ್ರೆಡಿ ಏನು ಕಾಂಗ್ರೆಸ್ ಹಿಂದೆ ಕೊಟ್ಟಿದ್ದಂತಹ ದೂರನ್ನೇ ಬಳಸ್ಕೊಂಡು ಈ ಅಸ್ತ್ರವನ್ನ ಪ್ರಯೋಗ ಮಾಡೋಕೆ ಈಗ ಕಾಂಗ್ರೆಸ್ ಮುಂದಾಗಿದೆ. ಆ ಮೂಲಕ ಉಳಿದ ಶಾಸಕರಿಗೂ ಭಯ ಹುಟ್ಟಿಸೋಕೆ ಪ್ರಯತ್ನ ಪಡ್ತಿದ್ದಾರೆ. ಆದರೆ ಲೀಗಲಿ ಇದು ಎಷ್ಟರ ಮಟ್ಟಿಗೆ ಸ್ಟ್ಯಾಂಡ್ ಆಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಈಗ ಕಾನೂನು ತಜ್ಞರೇ ಇಲ್ಲಿ ಕೇಳ್ತಿದ್ದಾರೆ. ಈಗ ದಿನೇಶ್ ಗುಂಡೂರಾವ್ ಮಾತನಾಡ್ತಿದ್ದಾರೆ. ರಾಜ್ಯದಲ್ಲಿ ಒಬ್ಬ ಪ್ರಮುಖ ರಾಜಕಾರಣಿಯಾಗಿ ಬೆಳೆಸಿರ್ತಕ್ಕಂಥದ್ದು ಅದು ನಮ್ಮ ಪಕ್ಷದಲ್ಲೇ ಆಗಿರುವಂಥದ್ದು. ಅವರನ್ನು ಎರಡು ಬಾರಿ ಟಿಕೆಟನ್ನು ಕೊಟ್ಟು ನಾವು ಆಗ್ತಕ್ಕಂಥದ್ದಕ್ಕೆ ಪಕ್ಷ ಅವರಿಗೆ ಅವಕಾಶ ಮಾಡಿಕೊಟ್ಟಿತ್ತು. ಪ್ರಥಮ ಬಾರಿ ಎಮ್ ಎಲ್ ಎ ಆಗಿದ್ದಾಗ ಅವರನ್ನು ಸಂಸದೀಯ ಕಾರ್ಯದರ್ಶಿಯಾಗಿ ಕೂಡ ನೇಮಕ ಮಾಡಿದ್ದು. ಆಮೇಲೆ ಈ ಬಾರಿ ಕೂಡ ಅವರಿಗೆ ಒಂದು ಒಳ್ಳೆಯ ನಿಗಮಕ್ಕೆ ಅಧ್ಯಕ್ಷರಾಗಿ ಮಾಡಿದ್ದು. ಅಂದರೆ ಕಾಂಗ್ರೆಸ್ ಪಕ್ಷ ಉಮೇಶ್ ಜಾಧವ್ ಅವರಿಗೆ ಒಂದು ದಿವಸ ಕೂಡ ಅನ್ಯಾಯ ಮಾಡಿದೆ ಅಂತ ಯಾರು ಹೇಳೋಕ್ಕಾಗೋದಿಲ್ಲ. ಉಮೇಶ್ ಜಾಧವ್ ಹೇಳೋಕ್ಕಾಗೋದಿಲ್ಲ. ಇವತ್ತಿನ ಕುಂಟು ನೆಪ ಕೊಡ್ಬೋದು, ಯಾರೋ ಹೇಳಿಕೆ ಕೊಟ್ಟರು ಅವ್ರು ಸರಿಯಾಗೇನು ನಮ್ಮ ನಡೆಸ್ಕೊಳ್ಳಿಲ್ಲ ಅಂತ, ಇವೆಲ್ಲ ಶುದ್ಧ ಸುಳ್ಳು. ಅವರ ಒಂದು ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಇವತ್ತು ಪಕ್ಷ ಬಿಡ್ತಾ ಇದ್ದಾರೆ. ಪಕ್ಷಕ್ಕೆ ದ್ರೋಹ ಬಗ್ದು, ಪಕ್ಷಕ್ಕೆ ಮೋಸ ಮಾಡಿ, ಪಕ್ಷದಿಂದ ಈ ಮಟ್ಟಕ್ಕೆಲ್ಲ ಎಲ್ಲ ಬೆಳೆದು, ಪಕ್ಷ ಅವ್ರು ಬೇಕಾದಾಗ ಎಲ್ಲ ರೀತಿಯ ಸಹಾಯನ ಪಡ್ಕೊಂಡು ಇವತ್ತು ಅವರ ಸ್ವಂತ ಒಂದು ಸ್ವಾರ್ಥಕ್ಕೋಸ್ಕರ ಇವತ್ತು ಅವರು ಬಿಕ್ರಿಯಾಗಿದ್ದಾರೆ. ಮತ್ತು ರಾಜಕೀಯದಲ್ಲಿ ಅವ್ರಿಗೆ ಯಾವುದೇ ಸಿದ್ಧಾಂತ ಇಲ್ಲ ಅಂತ ತೋರಿಸ್ಕೊಟ್ಟಿದ್ದಾರೆ. ಏನು ಒಂದು ಶೋಷಿತ ವರ್ಗ ಸಾಮಾಜಿಕ ನ್ಯಾಯದ ಪರ ಇರತಕ್ಕಂಥ ಪಕ್ಷವನ್ನು ಬಿಟ್ಟು ಇವತ್ತು ಯಾವ ಒಂದು ಪಕ್ಷಕ್ಕೆ ಸೇರ್ತಾ ಇದ್ದಾರೆ, ಆ ಸಿದ್ಧಾಂತಕ್ಕೂ ಈ ಸಿದ್ಧಾಂತಕ್ಕೂ ಯಾವುದೇ ರೀತಿಯ ಸಂಬಂಧನೇ ಇಲ್ಲ. ಆದರೂ ಅವರು ಇವತ್ತು ಅಲ್ಲಿ ಹೋಗಿದ್ರ ಕಾರಣ ಏನು? ಇಲ್ಲೇ ಬೆಳೆದು ಇಲ್ಲೇ ಎಲ್ಲವನ್ನು ಕೂಡ ಪಡ್ಕೊಂಡು ಯಾವತ್ತೂ ಅವ್ರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಒಂದು ನಿದರ್ಶನ ಇಲ್ಲ. ಇವತ್ತು ಬಿ ಜೆ ಪಿಗೆ ಹೋಗ್ತಾ ಇರೋದ್ರಿಂದ ಎಷ್ಟು ದೊಡ್ಡ ಸ್ವಾರ್ಥಿ ಅಂತ ಇವತ್ತು ಉಮೇಶ್ ಜಾಧವ್ ಇಡೀ ರಾಜ್ಯಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ, ಯಾಕೆಂದರೆ ಈ ರೀತಿ ಸ್ವಾರ್ಥ ರಾಜಕಾರಣ ಜನ ತಿರಸ್ಕಾರ ಮಾಡಬೇಕು ಅಂತ ನಾನಂತೂ ಅಪೇಕ್ಷೆ ಪಡ್ತೀನಿ. ಯಾಕೆಂತ ಹೇಳಿದ್ರೆ ಸಿದ್ಧಾಂತಗಳು ಮೌಲ್ಯಗಳು ಇರಬೇಕು. ಏನೋ ಪಕ್ಷದಿಂದ ತೊಂದರೆ ಆಗಿ ಪಕ್ಷ ಅವ್ರಿಗೆ ಮೋಸ ಮಾಡಿದ್ದಿದ್ರೆ, ಅದು ಅವರನ್ನು ಸರಿಯಾದ ರೀತಿಯಲ್ಲಿ ವರ್ತಿಸ್ಕೊಳ್ಳದೆ ಹೋಗಿದ್ದಿದ್ರೆ ನಾವು ಒಪ್ಕೋಬೋದು, ಹೌದಪ್ಪ ಏನೋ ಪಕ್ಷದ ಅನ್ಯಾಯ ಆಯಿತು ಅಂತ. ಆದರೆ ಈ ರೀತಿಯಾಗಿ ಚೂರಿ ಹಾಕಿ ಹೋಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಸರಿಯಲ್ಲ, ಒಳ್ಳೇದಲ್ಲ. ಆದರೆ ಅದರ ಪರಿಣಾಮ ಮುಂದಕ್ಕೆ ಅವ್ರಿಗೆ ಗೊತ್ತಾಗ್ತದೆ. ಯಾಕೆಂದರೆ ಅವರನ್ನು ಬಿ ಜೆ ಪಿಯವರು ಉಪಯೋಗಿಸ್ಕೊಂಡು ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರನ್ನು ಯಾವ ರೀತಿಯಾಗಿ ನಡೆಸ್ಕೊಳ್ತಾರೆ ಅಂತ ನಮಗೆಲ್ಲ ಗೊತ್ತಿದೆ. ಅದರಿಂದ ಇವತ್ತು ಅವರ ರಾಜೀನಾಮೆ ಕೊಟ್ಟಿದ್ದಾರೆ. ನಮಗೆ ಮೊದಲೇ ಗೊತ್ತಿತ್ತು ಅವರು ಯಾಕೆ ವಿಧಾನಸಭೆಗೆ ಬಂದರು ಅಂತ ಹೇಳಿದರೆ ಅವತ್ತು ಡಿಸ್ಕ್ವಾಲಿಫೈ ಆಗಬಾರ್ದು, ನಾಟಕ ಮಾಡ್ಕೊಂಡು ಬಂದರು ಅಷ್ಟೇ. ನಮಗೆ ಅವತ್ತು ಕೂಡ ಗೊತ್ತಿತ್ತು ಅವ್ರು ನಮ್ಮ ಪಕ್ಷದಲ್ಲಿ ಇಲ್ಲ ಅಂತ. ಅವರು ಎಲ್ಲ ರೀತಿಯಲ್ಲೂ ಕೂಡ ಪಕ್ಷವನ್ನು ಬಿಡಬೇಕು ತೀರ್ಮಾನ ಮಾಡಿಕೊಂಡಿದ್ರು. ಆದರೆ ಅವತ್ತು ಡಿಸ್ಕ್ವಾಲಿಫಿಕೇಷನ್ ಆಗಬಾರ್ದು ಮತ್ತು ಅದನ್ನು ಅದರಿಂದ ಬಚಾವ್ ಆಗಬೇಕು ಅಂತ ಹೇಳಿ ಅವತ್ತು ಅವರು ವಿಧಾನಸಭೆಗೆ ಬಂದು ನಾನು ಕಾಂಗ್ರೆಸ್ ಪಕ್ಷ ಬಿಡ್ತಾ ಇಲ್ಲ, ನಾನು ಕಾಂಗ್ರೆಸ್ ಪಕ್ಷ ಏ ಸ್ವಲ್ಪ ಸುಮ್ಮನೆ ಇರಪ್ಪ, ಯಾರಪ್ಪ ಅಲ್ಲೆಲ್ಲ ಅಷ್ಟು ಮಾತಾಡ್ತೀರಾ, ಸ್ವಲ್ಪ ಪಕ್ಷ ಬಿಡ್ತಾ ಇಲ್ಲ, ನಾನು ಇರ್ತೀನಿ ಕಾಂಗ್ರೆಸ್ನಲ್ಲೇ, ಇನ್ನೂ ತೀರ್ಮಾನ ಮಾಡಿಲ್ಲ, ಇನ್ನೂ ಯೋಚನೆ ಮಾಡಿದೆ, ಎಲ್ಲ ಬರೀ ಡ್ರಾಮಾ ಮಾಡ್ಕೊಂಡಿದ್ರು. ಆದ್ದರಿಂದ ಇವತ್ತು ಸ್ಪೀಕರ್ ಅವ್ರನ್ನ ಮೀಟ್ ಮಾಡಿ ಕೊಟ್ಟಿದ್ದಾರೆ. ಸ್ಪೀಕರ್ ಅವರು ತಮ್ಮದೇ ಆಗಿರ್ತಕ್ಕ ಇರ್ತೈತೆ ತೀರ್ಮಾನ ತೊಗೊಳ್ತಾರೆ, ನಾವು ಅದರಲ್ಲಿ ನಮ್ಮದೇನು ಪಾತ್ರ ಇರೋದಿಲ್ಲ, ಸ್ಪೀಕರ್ ಅವರು ತೀರ್ಮಾನ ತೊಗೊಳ್ತಾರೆ. ಇಷ್ಟು ಹೇಳ್ಬೋದು, ಅಷ್ಟು ಇನ್ನೇನಿಲ್ಲ. ನೋಡಿ ಈಗ ನೋಡಿ, ಯಾರಿಗೆ ಸೈದ್ಧಾಂತಿಕವಾದಂಥ ಅಥವಾ ಪಕ್ಷದ ಮೇಲೆ ನಿಷ್ಠೆ ಅಭಿಮಾನ ಇರೋದಿಲ್ಲ, ಕೇವಲ ಅಧಿಕಾರಕ್ಕೋಸ್ಕರ ಇರ್ತಕ್ಕಂಥವ್ರು ಹೋದರೆ ಹೋಗ್ಬೋದು, ಇಲ್ಲದೆ ಹೋದರೆ ಇಲ್ಲೇನೆ ಇರ್ಬೋದು, ಅದನ್ನ ಹೇಳೋಕ್ಕಾಗಲ್ಲ. ಅದು ನನಗೆ ಗೊತ್ತಿರೋ ಹಾಗೆ ಇನ್ಯಾರು ಕೂಡ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ, ಎಲ್ಲರೂ ಪಕ್ಷದಲ್ಲೇ ಇದ್ದಾರೆ. ಮತ್ತು ಕಾಂಗ್ರೆಸ್ ಇವತ್ತು ಈ ದೇಶಕ್ಕೋಸ್ಕರ ಏನೇನು ಕೆಲಸ ಕಾರ್ಯಗಳು ಮಾಡಿದೆ, ಯಾವ ಸಿದ್ಧಾಂತಕ್ಕೋಸ್ಕರ ಹೋರಾಟ ಮಾಡ್ತದೆ ಮತ್ತು ಯಾವ ಒಂದು ಉದ್ದೇಶಕ್ಕೋಸ್ಕರ ಪಕ್ಷ ಇದೆ, ಅದು ಒಬ್ಬ ವ್ಯಕ್ತಿ ಮೇಲೆ ಅವಲಂಬಿತ ಆಗೋದಿಲ್ಲ. ಕೆಲವರು ಬರ್ಬೋದು, ಕೆಲವರು ಹೋಗ್ಬೋದು, ಆದರೆ ಪಕ್ಷ ನಿರಂತರವಾಗಿರ್ತದೆ. ಪಕ್ಷ ಈ ದೇಶಕ್ಕೋಸ್ಕರ ಸೇವೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಇರ್ತದೆ. ಮತ್ತು ನಾವು ಈ ದೇಶದ ಏಳಿಗೆಗೋಸ್ಕರ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ತನ್ನ ಕರ್ತವ್ಯವನ್ನು ನಿಭಾಯಿಸ್ತದೆ. ಯಾರೋ ಒಬ್ಬರು ಬರ್ತಾರೆ, ಇನ್ನೊಬ್ರು ಹೋಗ್ತಾರೆ ಅಂತ ನಾನು ಅದ್ರ ಬಗ್ಗೆ ಹೆಚ್ಚು ಮಹತ್ವ ಕೊಡೋಕೆ ಹೋಗಲ್ಲ. ಅದಕ್ಕೆಲ್ಲ ರಾಜೀನಾಮೆ ಕೊಡ್ತಕ್ಕಂಥದ್ದಾದ್ರೆ
ಎಲ್ಲರೂ ಕೂಡ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಸ್ಥಳೀಯ ಮುಖಂಡ ಸಮಸ್ಯೆಗಳು ಇದ್ದೇ ಇರ್ತದೆ. ಇಷ್ಟು ಅವರು ಬಾಯಿ ಬಿಟ್ಟು ಹೇಳೋಕ್ಕಾಗೋದಿಲ್ಲ, ಅವರು ಮಾರಾಟ ಆಗಿರುವಂಥ ವಸ್ತು ಅಂತ ಹೇಳ್ಕೊಳ್ಳೋಕ್ಕಾಗೋದಿಲ್ಲ. ಬಿಕ್ರಿ ಆಗಿದ್ದಾರೆ, ದುಡ್ಡು ತಗೊಂಡಿದ್ದಾರೆ ಮತ್ತು ಅಧಿಕಾರ ಇನ್ನೂ ಪಾರ್ಲಿಮೆಂಟ್ ಸದಸ್ಯರಾಗಬೇಕು ಅಂತ ಆಸೆ ಇಟ್ಕೊಂಡಿರ್ಬೋದು. ಅಧಿಕಾರಕ್ಕೋಸ್ಕರ ಬಿಟ್ಟು ಹೋಗ್ತಿದ್ದಾರೆ ಅಂತ ಹೇಳಬೇಕು. ಅವರು ಸುಮ್ಮನೆ ಯಾವುದೋ ಒಂದು ಕುಂಟ ನೆಪಗಳೆಲ್ಲ ಕೊಡಬಾರ್ದು. ಉಮೇಶ್ ಜಾಧವ್ ಅವರು ಹೇಳಬೇಕು, ಹೌದು ನಾನು ಪಕ್ಷ ಬಿಡ್ತಾ ಇದ್ದೀನಿ, ಯಾಕೆಂದರೆ ನನಗೆ ಬಿ ಜೆ ಪಿಯವರು ಆಮಿಷ್ ಒಡ್ಡಿದ್ದಾರೆ ಮತ್ತು ನಾನು ಇವತ್ತು ಪಾರ್ಲಿಮೆಂಟ್ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಹೋಗ್ತೇನೆ ಅಂತ ಹೇಳ್ಬಿಡಲಿ. ಸುಮ್ಮನೆ ಇವೆಲ್ಲ ಈ ಒಂದು ಸುಳ್ಳು ಮಾತುಗಳನ್ನು ಆಡಬಾರ್ದು, ಯಾಕಂದರೆ ನನಗೆ ಅವ್ರ ಬಗ್ಗೆ ಭಾಳ ಗೌರವ ಇತ್ತು. ಒಬ್ಬ ಒಳ್ಳೆಯ ವ್ಯಕ್ತಿ, ಸೌಜನ್ಯ ಮತ್ತು ಒಂದು ಅತ್ಯಂತ ಪ್ರಾಮಾಣಿಕತೆಯಿಂದ ಇರತಕ್ಕಂಥ ವ್ಯಕ್ತಿ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಇವರ ವರ್ತನೆಗಳು ನೋಡಿದ್ರೆ ನನಗೆ ಎಲ್ಲೋ ಒಂದು ಕಡೆ ಇವತ್ತು ಇವರು ಈ ಥರ ಆದ್ರಲ್ಲ ಅಂತ ನನಗೆ ಬೇಜಾರಾಗ್ತಾ ಇದೆ. ಉಮೇಶ್ ಜಾಧವ್ ಈ ಥರ ಎಲ್ಲ ಆದ್ರೆ ನನಗೆ ಬೇಜಾರಾಗ್ತಾ ಇದೆ. ಅವ್ರು ಯಾರ ಜೊತೆ ಕೂರಿಸ್ಕೊಂಡಿಲ್ಲ, ಅವರು ಅವ್ರ ಗೋಪಾಡ್ಗವ್ರು ಇದ್ರು. ಲೋಕಸಭೆ ಚುನಾವಣೆಗೂ ನೋಡಿ, ಅದಕ್ಕೆ ಇದರಿಂದ ಏನು ಹಿನ್ನಡೆ ಏನು ಆಗೋದಿಲ್ಲ, ಯಾಕಂದ್ರೆ ಪಕ್ಷ ಬಿಡೋರು ಇರ್ತಾರೆ, ಪಕ್ಷ ಸೇರ್ಕೊಳ್ಳೋರು ಇರ್ತಾರೆ. ಅದರಿಂದ ಇದೇನು ಇದು ದೊಡ್ಡ ಪರಿಣಾಮ ಏನು ಬೀರೋದಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೊಡುಗೆ ಈ ರಾಜ್ಯಕ್ಕೆ ನಾವು ಯಾರೂ ಕೂಡ ಅಷ್ಟು ಸುಲಭವಾಗಿ ಹೋಲಿಕೆ ಮಾಡೋಕೆ ಆಗೋದಿಲ್ಲ. ಅವರ ಸುದೀರ್ಘ ಕಾಲ ಒಬ್ಬ ದಕ್ಷ ಆಡಳಿತಗಾರರಾಗಿ ಯಾವುದೇ ಆಡಂಬರ ಅಥವಾ ಯಾವುದೇ ಒಂದು ಅದಕ್ಕೆ ದೊಡ್ಡ ಪ್ರಚಾರ ಕೊಡದೇ ಕೆಲಸ ಮಾಡಿರ್ತಕ್ಕಂಥವ್ರು ಖರ್ಗೆ ಸಾಹೇಬರು. ಸೊ ಅವರ ನೇತೃತ್ವ, ಅವರ ವ್ಯಕ್ತಿತ್ವ, ಅವರ ಒಂದು ಕಾಂಟ್ರಿಬ್ಯೂಷನ್ನು ಇಡೀ ಹೈದರಾಬಾದ್ ಕರ್ನಾಟಕಕ್ಕೆ ಆರ್ಟಿಕಲ್ 371J ಬರಬೇಕಾದ್ರೆ, ಆ ಸಂವಿಧಾನ ಹಕ್ಕು ಇವತ್ತು ಸಿಗಬೇಕಾದ್ರೆ ಆ ಭಾಗಕ್ಕೆ, ಅದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಇಲ್ಲದೆ ಹೋಗಿದ್ದಿದ್ರೆ ಇದು ಸಾಧ್ಯನೇ ಆಗ್ತಾ ಇರಲಿಲ್ಲ. ಅದರಿಂದ ಅಂಥ ದೊಡ್ಡ ದೊಡ್ಡ ಕೊಡುಗೆಗಳು ಕೊಟ್ಟಿರ್ತಕ್ಕಂಥವ್ರ ಬಗ್ಗೆ ಇವರು ಹಗುರವಾಗಿ ಮಾತಾಡ್ತಕ್ಕಂಥದ್ದು ಮತ್ತು ಅವ್ರ ಮೇಲೆ ಇವರು ಸುಳ್ಳಿನ ಆರೋಪಗಳು ಮಾಡ್ತಕ್ಕಂಥದ್ದು ಉಮೇಶ್ ಜಾಧವ್ ಅವರಿಗೆ ಶೋಭೆ ತರೋದಿಲ್ಲ. ಅದರಿಂದ ಪಾರ್ಲಿಮೆಂಟ್ ಚುನಾವಣೆಗೆ ಏನೂ ತೊಂದರೆ ಆಗೋದಿಲ್ಲ. ಆ ಭಾಗದಲ್ಲಿ ನಮಗೆ ಇನ್ನೂ ಹೆಚ್ಚಿನ ಅಧಿಕ ಬಹುಮತದಿಂದ, ಯಾಕೆಂದರೆ ನಮಗೆ ಇಂಥವರೆಲ್ಲ ಹೋಗ್ಬಿಟ್ರೇ ಒಳ್ಳೇದು, ಒಂದೊಂದು ಥರ ಫಿಲ್ಟರ್ ಆಗ್ತದೆ. ಯಾರು ಈ ಥರ ಮೋಸ ಮಾಡ್ತಕ್ಕಂಥವ್ರು, ಜನರಿಗೆ ನಮ್ಮ ಪಕ್ಷಕ್ಕೆ ಅನ್ಯಾಯ ಮಾಡ್ತಕ್ಕಂಥವ್ರು, ನಮ್ಮ ನಮ್ಮ ಪಕ್ಷಕ್ಕೆ ಚೂರಿ ಆಗ್ತಕ್ಕಂಥವ್ರು ಪಕ್ಷ ಬಿಟ್ಟು ಹೋದ್ರೇ ಒಳ್ಳೇದು. ಯಾಕೆಂದರೆ ಇಂಥವ್ರಿಗೆ ಬದ್ಧತೆ ಇಲ್ಲ, ಸ್ವಾರ್ಥತೆ ಇದ್ದರೆ ಮತ್ತೆ ಪಕ್ಷಕ್ಕೆ ಇಲ್ಲಿಂದ ಒಳ್ಳೇದಾಗ್ತದೆ. ನಾಳೆ ನಮ್ಮಲ್ಲೇ ಇದ್ಬಿಟ್ಟು ಒಳಗಡೆಯಿಂದ ಮೋಸ ಮಾಡೋದಕ್ಕಿಂತ ಈ ಥರ ಹೊರಗಡೆ ಹೋಗೋದು ಒಳ್ಳೇದೆ ಅಂತ ಹೇಳ್ತೀನಿ ನಾನು. ನೋ ಅಪೀಲ್. ಸರ್, ಪ್ರಧಾನಿ ಮೋದಿ ಅವರು ಮೊನ್ನೆ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಅಲ್ಲಿ ರಾಹುಲ್ ಗಾಂಧಿ ಅವರ ಬಗ್ಗೆ ಮಕ್ಕಳ ಹತ್ರ ವ್ಯಂಗ್ಯವಾಗಿ ಮಾತನಾಡಿದ ಒಂದು ಕಾಂಟ್ರವರ್ಸಿ ಆಗಿದೆ, ನಮ್ಮ ಗಮನಕ್ಕೆ ಬಂದಿರಬಹುದು. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಲ್ಲಿ 45 ವರ್ಷದ ಮಕ್ಕಳಿಗೆ ಆಗುತ್ತಾ ಇದು. ನನಗೆ ಅನ್ಸುತ್ತೆ ದೇಶದ ಇತಿಹಾಸದಲ್ಲಿ ಇಷ್ಟೊಂದು ಕೀಳಮಟ್ಟದ ಮತ್ತು ಹೇಯಕರವಾದಂಥ ರೀತಿಯಲ್ಲಿ, ಕ್ರೂರವಾದಂಥ ರೀತಿಯಲ್ಲಿ ಅಂದರೆ ಹಾಸ್ಯದಲ್ಲಿ ಕ್ರೂರತನ ತೋರಿಸ್ತಕ್ಕಂಥದ್ದು ಅಂತ ಒಬ್ಬ ಪ್ರಧಾನಮಂತ್ರಿ ನಾನು ನೋಡಿಲ್ಲ. ದಿನೇಶ್ ಗುಂಡೂರಾವ್ ಅವರ ಪ್ರತಿಕ್ರಿಯೆ, ಇದು ಉಮೇಶ್ ಜಾಧವ್ ಅವರ ರಾಜೀನಾಮೆಗೆ ಸಂಬಂಧಪಟ್ಟ ಹಾಗೆ ದಿನೇಶ್ ಗುಂಡೂರಾವ್ ಅವರ ಪ್ರತಿಕ್ರಿಯೆ. ದಿನೇಶ್ ಗುಂಡೂರಾವ್ ಅವರ ಪ್ರಕಾರ ಅವರ ಇಡೀ ಅಷ್ಟು 50 ನಿಮಿಷಗಳ ಮಾತಿನಲ್ಲಿ ಕಂಡುಬಂದಿರುವಂಥದ್ದು ಒಂದೇ: ಜಾಧವ್ ಚೂರಿ ಹಾಕಿದ್ರು, ಜಾಧವ್ ಮೋಸ ಮಾಡಿದ್ರು, ಜಾಧವ್ ಪಕ್ಷಕ್ಕೆ ದ್ರೋಹ ಮಾಡಿದ್ರು ಅಂಥೇಳಿ. ಪಕ್ಷವನ್ನು ಬಿಟ್ಟು ಹೋಗೋದು ದೊಡ್ಡ ತಪ್ಪು, ಭಾಳ ದೊಡ್ಡ ಅಪರಾಧ ಅನ್ನೋ ರೀತಿಯಲ್ಲಿ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ. ಅವರ ಈಗ ಕಾಂಗ್ರೆಸ್ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಾರ್ಟಿಯ ಸರ್ವೋಚ್ಚ ನಾಯಕ ಸಿದ್ದರಾಮಯ್ಯ ಅವರು ಎಲ್ಲಿಂದ ಬಂದರು ಅದನ್ನು ಕೂಡ ಇಲ್ಲಿ ದಿನೇಶ್ ಗುಂಡೂರಾವ್ ಅವರು ಒಂಚೂರು ಯೋಚನೆ ಮಾಡಿದರೆ ಒಳ್ಳೆಯದಿತ್ತು. ಈಗ ರಾಜಕಾರಣದಲ್ಲಿ ಯಾವಾಗ ಯಾರಿಗೆ ಯಾವ ಪಾರ್ಟಿಗೆ ಸೇರ್ತಾರೆ, ಯಾಕೆ ಸೇರ್ತಾರೆ, ಅವ್ರದ್ದೇ ಆದ ಕಾರಣಗಳಿರುತ್ತೆ. ಈಗ ಉಮೇಶ್ ಜಾಧವ್ ಅವ್ರಿಗೂ ಕೂಡ ಅವ್ರದ್ದೇ ಆದ ಕಾರಣಗಳನ್ನು ಇಟ್ಕೊಂಡು ಅವರು ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ಕೊಟ್ಟು ಬಿ ಜೆ ಪಿಗೆ ಈಗ ಜಾಯಿನ್ ಆಗೋಕೆ ಮುಂದಾಗಿರುವಂಥ ಸಂದರ್ಭ. ಸಮನ್ವಯ ಸಮಿತಿ ಸಭೆಯಲ್ಲೂ ಕೂಡ ಈ ವಿಚಾರ ಈಗ ಪ್ರಸ್ತಾಪ ಆಗಿದೆ. ಸಮನ್ವಯ ಸಮಿತಿಯ ಸಭೆಯ ಸಂದರ್ಭದಲ್ಲೇ ಹೊರಗೆ ಬಂದಂತಹ ದಿನೇಶ್ ಗುಂಡೂರಾವ್, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಜಾಧವ್ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ಮಾಡಿದ್ದಾರೆ.